ಪೊಲೀಸರಿಗೆ ಸಿಗದೇ ಇರೋ ಕಿಸ್ಟು ಒಂದು ತಿಮಿಂಗ್ಲದಿಂದ ಸಿಗ್ದ ಅಂದ್ರೆ ನಂಬ್ತೀರಾ? ಥ್ರಿಲ್ ಅಂತ ಹೋಗಿ ಹುಡುಗರ್ಗ ಆಗಿದ್ದೇನ್ ಗೊತ್ತಾ? ಈ ಹುಡುಗನ್ ತರ ರಿವೆಂಜ್ ನಿಮ್ ಲೈಫ್ ಅಲ್ಲಿ ಯಾರ ಹತ್ರನೂ ತಗೊಳಕ್ ಆಗಲ್ಲ. 46 ವರ್ಷದಿಂದ ಒಂದ್ ಮಗು ಹೊಟ್ಟೆಲಿ ಇದ್ರೆ ಏನಾಗುತ್ತೆ ಗೊತ್ತಾ? ಇಂತ ಹತ್ತು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳಕ್ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಕ್ಟ್ ನಂಬರ್ 10. ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸಿಡ್ನಿಲಿ ಮೀನ್ ಹಿಡಿಬೇಕಾದ್ರೆ ಅವ್ರ ಬಲೆಯಲ್ಲಿ ತುಂಬಾ ರೇರ್ ಆದ ಟೈಗರ್ ಶಾರ್ಕ್ ತಗಲಾಕೊಂಡಿದೆ. ಅದು ಸಿಗೋದೇ ತುಂಬಾ ರೇರ್ ಆಗಿರೋದ್ರಿಂದ ಅದನ್ನ ತಗೊಂಡೋಗಿ ದೊಡ್ಡ ಅಕ್ವೇರಿಯಂ ನ ಮಾಡಿಸಿ ಅದನ್ನ ಶೋಗೆ ಇಟ್ಟಿದ್ದಾರೆ. ಅದರಲ್ಲಿ ಆ ಟೈಗರ್ ಶಾರ್ಕ್ ದಿಢೀರ್ ಅಂತ ವಾಮಿಟ್ ಮಾಡಿದೆ. ಆ ವಾಮಿಟ್ ಅಲ್ಲಿ ಒಬ್ಬ ಮನುಷ್ಯನ ಒಂದು ಕೈ ಬಂದಿದೆ. ಆ ಕೈನ ಈಚೆ ತೆಗೆದು ನೋಡಿದಾಗ ಆ ಕೈಯಲ್ಲಿ ಒಂದು ಅಚ್ಚೆ ಇತ್ತಂತೆ. ಅದು ತುಂಬಾ ತಿಂದಿಂದ ಹುಡುಕ್ತಿದ್ದ ಒಂದು ಅಕ್ಯೂಸ್ ಕೈ ಅಂತ ಆ ಕೇಸ್ ನ ಕ್ಲೋಸ್ ಮಾಡಿದ್ರಂತ. ಯಾರೋ ಒಬ್ರು ಮೀನ್ ಹಿಡಿಯಕ್ ಹೋಗಿ ಅವ್ರಿಗೆ ಟೈಗರ್ ಶಾರ್ಕ್ ಸಿಕ್ಕಿ ಅದನ್ನ ಅಕ್ವೇರಿಯಂ ಅಲ್ಲಿ ಇಟ್ಟು ಅದು ವಾಮಿಟ್ ಮಾಡಿ ಆ ವಾಮಿಟ್ ಇಂದ ಒಂದು ಕೇಸ್ ಕ್ಲೋಸ್ ಆಗಿದೆ ಅಲ್ಲ. ಪ್ರತಿಯೊಂದು ಕನೆಕ್ಟೆಡ್ ಅಲ್ವಾ? ಫ್ಯಾಕ್ಟ್ ನಂಬರ್ 9. ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆದ್ರೂ ಮಂಗನಿಂದ ಮಾನವ ಅನ್ನೋದು ಯಾರು ಮರೆಯಲ್ಲ. 1987ರಲ್ಲಿ ಸೌತ್ ಆಫ್ರಿಕಾದ ಟುಬೇರಾ ರಿವರ್ ಪಕ್ಕದಲ್ಲಿ ಇದ್ದಿದ್ದ ಒಂದು ಕಾಡಲ್ಲಿ ಒಂದು ದೊಡ್ಡ ಕೋತಿಗಳ ಗುಂಪಿನ ಮಧ್ಯೆ 5 ವರ್ಷದ ಹುಡುಗ ಸಿಕ್ಕಿದ್ದಾನೆ. ಅವನ ಮೈಯಲ್ಲಿ ಬಟ್ಟೆ ಇಲ್ಲದೆ ಮಾತಾಡಕ್ಕೂ ಬರದೆ ಪ್ರಾಣಿಗಳ ತರ ನಾಲ್ಕು ಕಾಲಲ್ಲಿ ನಡ್ಕೊಂಡು ಕೋತಿ ತರ ಮರದಿಂದ ಮರಕ್ಕೆ ಜಿಗಿತಿದ್ದಂತೆ. ಎಷ್ಟೇ ಟ್ರೈ ಮಾಡಿದ್ರೂ ಅವನ ಮತ್ತೆ ಮನುಷ್ಯನ ತರ ಮಾಡಕ್ಕೆ ಆಗಿಲ್ವಂತೆ. ಈ ಹುಡುಗ ಇಲ್ಲಿಗೆ ಹೇಗ್ ಬಂದ, ಯಾರ ಮಗ, ಇವನ್ ಯಾಕೆ ಹಿಂಗಾಗದ ಅನ್ನೋದು ಯಾರಿಗೂ ಗೊತ್ತಿಲ್ವಂತೆ. ನಂಬರ್ 8. ಒಂದಿನ ಥಾಯ್ಲೆಂಡಿನ ರಾಣಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಕಾಲ್ ಜಾರಿ ನೀರಲ್ಲಿ ಬಿದ್ದು ಈಜಕ್ಕೆ ಬರದೆ ಕಾಪಾಡಿ ಕಾಪಾಡಿ ಅಂತ ಕೇಳ್ಕೊಂಡ್ರಂತೆ. ಆಗ ಊರೇ ನಿಂತ್ಕೊಂಡು ಶೋ ತರ ನೋಡ್ತಿದ್ರು, ಒಬ್ರು ಕಾಪಾಡಿಲ್ಲ. ಎಂತ ಜನ ಅಂತ ಬೈಕೋಬೇಡಿ, ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರಲ್ಲಿ ಇದ್ದಿದ್ರೂ ಸಾತರ ಸಾಧಾರಣ ಮನುಷ್ಯರು ರಾಣಿನ ಮುಟ್ಟಬಾರ್ದು ಅನ್ನೋದು. ಮುಟ್ಟದೆ ಹೇಗ್ ಕಾಪಾಡೋದು ಅಂತ ಕಾಪಾಡಿಲ್ಲ ಅಷ್ಟೇ, ಅದಕ್ಕೆ ರೂಲ್ಸ್ಗೆ ಒಂದ್ ಲಿಮಿಟ್ ಇರ್ಬೇಕು ಅನ್ನೋದು. ಫ್ಯಾಕ್ಟ್ ನಂಬರ್ 7. 18ನೇ ವಯಸ್ಸಿನ ಮೈಕಲ್ ಮತ್ತೆ ಅವ್ರ ತಮ್ಮ ಥ್ರಿಲ್ಲಾಗಿ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ನೈಟ್ ಮೋರೋ ರಾಕ್ ಅನ್ನೋ ಬೆಟ್ಟನ ಹತ್ತಿ ಮೇಲ್ ಹೋಗ್ತಾರೆ. ಬೆಟ್ಟದ ಮೇಲೆ ಹೋದ್ಮೇಲೆ ಕತ್ಲಲ್ಲೇ ಕಷ್ಟಪಟ್ಟು ಮೇಲ್ ಬಂದಿದೀವಲ್ಲ, ಅದಕ್ಕೆ ಒಂದ್ ಫೋಟೋ ತಗೊಳ್ಳೋಣ ಅಂತ ತಗೊಂಡಿದ್ದಾರೆ. ಆ ಫೋಟೋನ ತೆಗೆದು ನೋಡಿದಾಗ ಇಬ್ರು ಕೂದ್ಲು ಸ್ಟ್ರೈಟ್ ಆಗಿ ನಿಂತಿರುತ್ತೆ. ಅದನ್ನ ನೋಡಿ ಯಾಕಿಂಗ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ ಸ್ವಲ್ಪತ್ಗೆ ಇಬ್ರು ಸಿಡ್ಲು ಅಟ್ಯಾಕ್ ಮಾಡಿದೆ. ಅದಾದ್ಮೇಲೆ ಗೊತ್ತಾಗಿದ್ದು ಆ ಕೂದ್ಲು ನಿಂತಿದ್ದಕ್ಕೆ ಗಾಳಿಲಿ ಎಲೆಕ್ಟ್ರಿಸಿಟಿ ಇದ್ದಿದ್ದೆ ಕಾರಣ ಅಂತೆ. ಇವ್ರ ತರ ಥ್ರಿಲ್ ಆಗಿ ನಿಮ್ ಲೈಫಲ್ಲಿ ಏನಾದ್ರೂ ಮಾಡಿದ್ರೆ ಅದನ್ನ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 6. ರೋಮನ್ ಕಾಲದಲ್ಲಿ ಮರಣದಂಡನೆ ಆಗಿರೋ ಒಬ್ಬ ಆರೋಪಿನ ಗಲ್ಲಿಗೆ ಏರ್ಸೋ ಬದಲು ಅವ್ರನ್ನ ಗಲ್ಲಿಗೆ ಏರ್ಸ್ಬೇಕಾಗಿರೋ ಡೇಟ್ ಅಲ್ಲಿ ಎಲ್ಲರೂ ಸೇರಿ ಒಂದು ಡ್ರಾಮಾ ಕಂಡಕ್ಟ್ ಮಾಡ್ತಾರೆ. ಎಂತ ಡ್ರಾಮಾ ಇದ್ರು ಅದ್ರಲ್ಲಿ ಒಬ್ಬ ಸಾಯೋ ಪಾರ್ಟ್ ಇರುತ್ತಲ್ಲ, ಆ ತರ ಈ ಗಲ್ಲಿಗೆ ಎರಿಸಬೇಕಾಗಿರೋ ಆರೋಪಿನ ಅವ್ರ ಕಂಡಕ್ಟ್ ಮಾಡ್ಬೇಕಾಗಿರೋ ಡ್ರಾಮಾದಲ್ಲಿ ಸಾಯ್ಬೇಕಿರೋ ಆ ಜಾಗಕ್ಕೆ ಇವ್ರನ್ನ ಹಾಕಿ ನಿಜವಾಗ್ಲೂ ಸಾಯಿಸ್ಬಿಡ್ತಾರಂತೆ. ಸಾಯೋ ಆ ವ್ಯಕ್ತಿ ನಾಟಕ ಮಾಡ್ಕೊಂಡು ಸಂತೋಷವಾಗಿ ಸತ್ತೋಗ್ತಾನಂತೆ. ಸೊ ಸ್ಯಾಡ್. ಫ್ಯಾಕ್ಟ್ ನಂಬರ್ 5. 1955 ಸುಮಾರು 65 ವರ್ಷದ ಹಿಂದೆ ಪ್ರೆಗ್ನೆಂಟ್ ಆಗಿರೋ ಒಬ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿ ಚೆಕಪ್ ಮಾಡಿ ನೋಡಿದಾಗ ಡಾಕ್ಟರು ಅವ್ರ ಫ್ಯಾಮಿಲಿ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸರಿಯನ್ ಮಾಡಿ ಮಗುನ ಆಚೆ ತೆಗಿಬೇಕು ಅಂದಿದ್ದಾರೆ. ಆಗಿನ ಕಾಲದಲ್ಲಿ ಆಪರೇಷನ್ ಎಲ್ಲ ತುಂಬಾ ರೇರ್ ಆಗಿದ್ದ ಕಾರಣಕ್ಕೆ ಅದು ಅಲ್ಲದೆ ಆಗತಾನೆ ಒಬ್ರು ಆಪರೇಷನ್ ಆಗಿ ಸತ್ತೋಗಿರ್ತಾರೆ. ಆ ಭಯದಲ್ಲಿ ಹಾಗೆ ಮನೆಗೆ ಬಂದ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನೋವಿದ್ರು ಸ್ವಲ್ಪ ದಿನ ಆದ್ಮೇಲೆ ನೋವು ಹೋಗ್ಬಿಡುತ್ತೆ. 46 ವರ್ಷ ಆದ್ಮೇಲೆ ಹೊಟ್ಟೆಲಿ ಗಡ್ಡೆ ಇದೆ ಅಂತ ಸ್ಕ್ಯಾನ್ ಮಾಡಿ ಕಟ್ ಮಾಡಿದಾಗ ಆ 46 ವರ್ಷದ ಮುಂಚೆ ಹೊಟ್ಟೆಲಿ ಇದ್ದಿದ್ದ ಆ ಮಗು ಹೊಟ್ಟೆಲೇ ಕ್ಯಾಲ್ಸಿಫೈ ಆಗಿ ಹಂಗೆ ಇತ್ತಂತೆ. ಇದನ್ನ ನನಗೂ ನಂಬಕ್ಕಾಗಿಲ್ಲ, ಬಟ್ ಇದು ನಿಜವಾಗ್ಲೂ ನಡೆದಿರೋದು. ಫ್ಯಾಕ್ಟ್ ನಂಬರ್ 4. ಫಾರಿನ್ ಅಲ್ಲೆಲ್ಲ ಎಲ್ಲರೂ ಬಕೆಟ್ ಲಿಸ್ಟ್ ಮೇಂಟೈನ್ ಮಾಡ್ತಾರೆ. ಸರಿ, ಬಕೆಟ್ ಲಿಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಬಕೆಟ್ ಲಿಸ್ಟ್ ಅಂದ್ರೆ ಎಷ್ಟೋ ಫಿಲಮ್ ಅಲ್ಲಿ ನೋಡಿರ್ತೀರಾ, ಹೀರೋಯಿನ್ಗಳೆಲ್ಲ ಅವ್ರ ಆಸೆಗಳನ್ನ ಬುಕ್ ಅಲ್ಲಿ ಲಿಸ್ಟ್ ಮಾಡಿ ಬರೆದಿಟ್ಟಿರ್ತಾರಲ್ಲ, ಅದೇ ಬಕೆಟ್ ಲಿಸ್ಟ್. ಅದೇ ತರ ಒಂದ್ ಜಾಗದಲ್ಲಿ ಒಂದ್ ಸ್ಕೂಲ್ ಹುಡುಗಿ ಮೇಲೆ ಕಾರ್ ಗುದ್ದೆ ಆಕ್ಸಿಡೆಂಟ್ ಆಗುತ್ತಂತೆ. ಸ್ವಲ್ಪ ದಿನ ಬಿಟ್ಟು ಆ ಸ್ಕೂಲ್ ಹುಡುಗಿ ಬಕೆಟ್ ಲಿಸ್ಟ್ ತೆಗೆದು ನೋಡಿದಾಗ ಸೇವ್ ಎ ಲೈಫ್, ಒಂದ್ ಜೀವನ ಉಳಿಸ್ಬೇಕು ಅನ್ನೋ ಲೈನ್ಗೆ ಮಾತ್ರ ರೈಟ್ ಮಾಡದೆ ಇತ್ತು. ಅಂದ್ರೆ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಅವಳು ಮುಂದೆ ಹೋಗ್ತಿದ್ದ ಅವ್ರ ಕ್ಲಾಸ್ ಹುಡುಗನ್ನ ಕಾಪಾಡೋಕೆ ಹೋಗಿ ಈ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ. ಫೈನಲಿ ಆ ಹುಡುಗಿ ಬಕೆಟ್ ಲಿಸ್ಟ್ ನಲ್ಲಿ ಇದ್ದ ಸೇವ್ ಎ ಲೈಫ್ ಅನ್ನೋ ಲೈನ್ಗೆ ರೈಟ್ ಮಾರ್ಕ್. ಫ್ಯಾಕ್ಟ್ ನಂಬರ್ 3. ಆರಿಕಲ್ ಅನ್ನೋ ಕಾಡಲ್ಲಿ ಬೇಟೆ ಹಾಡಕ್ ಹೋದ 3 ಬೇಟೆಗಾರರು ಬೆಳಗ್ಗೆ ಸತ್ತಿದ್ದಿದ್ರು. ಅವ್ರ ಇದ್ದ ಜಾಗದ ಮಧ್ಯದಲ್ಲಿ ಕ್ಯಾಂಪ್ ಫೈರ್ ಹಾಕಿ ಬೆಂಕಿ ಉರಿಸಿತ್ತು. ಈ ಬೆಂಕಿ ಸುತ್ತ ಇವ್ರ ಡೆಡ್ ಬಾಡಿ ಪಕ್ಕದಲ್ಲೇ ಬಿದ್ದಿತ್ತು. ಆದ್ರೆ ಅಲ್ಲಿ ಯಾರು ಬಂದು ಹೋದಂಗೆ ಒಂದ್ ಕ್ಲೂನೂ ಇರ್ಲಿಲ್ಲ. ಯಾವ್ದೇ ಒಂದ್ ಪ್ರಾಣಿ ಬಂದು ಅಟ್ಯಾಕ್ ಮಾಡಿರ್ಬೋದು ಅನ್ನೋ ತರನೂ ಇರ್ಲಿಲ್ಲ. ತುಂಬಾ ಹೊತ್ತು ಆ ಜಾಗ ನುಡುಕಿ ನೋಡಿದಾಗ ಈ 3 ಜನ ರಾತ್ರಿ ಕಾಫಿ ಕುಡಿದಿದ್ದಾರೆ. ಈ ಕಾಫಿ ಮಾಡಿದ ಮಗ ಕೆಳಗಡೆ ನ್ಯೂಟ್ ಅನ್ನೋ ಒಂದು ಹುಳು ಇತ್ತಂತೆ. ಅದನ್ನ ಲ್ಯಾಬ್ ತಗೊಂಡೋಗಿ ಟೆಸ್ಟ್ ಮಾಡಿ ನೋಡಿದಾಗ ಸೈನೈಡ್ ಅಂದ್ರೆ ಗೊತ್ತಾ, ಅದೇ ಈ ಮೂವಿಲೆಲ್ಲ ತಿಂದಿದ ತಕ್ಷಣ ಸತ್ತೋಯ್ತಾರಲ್ಲ ಆ ತರ, ಈ ನ್ಯೂಟ್ ಅನ್ನೋ ಹುಳು ಅದಕ್ಕಿಂತ 10,000 ಪಟ್ಟು ವಿಷ ಇರುತ್ತೆ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ 3 ಜನ ಕೊಲೆಗೆ ಕಾರಣ ಈ ಹುಳು. ಫ್ಯಾಕ್ಟ್ ನಂಬರ್ 2. ಲಿಯಾಮ್ ಎಂಬರನ್ ಅನ್ನೋ ಒಂದು ಹುಡುಗನ್ಗೆ ಹುಡುಗಿಯಾಗಿ ಕನ್ವರ್ಟ್ ಆಗ್ಬೇಕು ಅಂತ ಆಸೆ ಬರುತ್ತೆ. ಇವ್ರ ಲೈಫ್ ಅಲ್ಲಿ ಇದು ಅಂತ ಆಸೆ
ಆಶ್ಚರ್ಯ ಪಡೋ ವಿಷಯ ಅಲ್ಲ. ಇವ್ರು ಹುಡುಗ ಆಗಿರ್ಬೇಕಾದ್ರೆ ಅವ್ರ ಸ್ಪರ್ಮ್ಸ್ ನ ಸ್ಟೋರ್ ಮಾಡಿ ಇಟ್ಕೊಂಡು ಅವ್ರ ಹುಡುಗಿಯಾಗಿ ಕನ್ವರ್ಟ್ ಆದ್ಮೇಲೆ ಅದನ್ನ ಅವರೇ ಇಂಜೆಕ್ಟ್ ಮಾಡ್ಕೊಂಡು ಪ್ರೆಗ್ನೆಂಟ್ ಆಗ್ತಾರಂತೆ. ಈ ಫ್ಯಾಕ್ಟ್ ನ ನೋಡಿದಾಗ ನನಗೆ ಬಂದಿದ್ದ ಡೌಟ್ ಏನಂದ್ರೆ, ಇವ್ರ ಮಗುನ ಸ್ಕೂಲಿಗೆ ಸೇರಿಸಿದಾಗ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಾದರ್ ನೇಮ್ ಮದರ್ ನೇಮ್ ಅಂತ ಇದೆಯಲ್ಲ, ಅವ್ರ ನೇಮ್ ನ ಯಾವ್ದ್ರಲ್ಲಿ ಬರೀತಾರೆ? ಎಂತ ವಿಚಿತ್ರ ಕತೆ ಗುರು ಇವೊಂದು ಅಲ್ಲ ಇವಳದು. ಫ್ಯಾಕ್ಟ್ ನಂಬರ್ 1. ನಿಮ್ ಲೈಫ್ ಅಲ್ಲಿ ಇಂತ ರಿವೆಂಜ್ ನ ಕೇಳೇ ಇರಲ್ಲ, ಯಾಕೆ ನೋಡು ಇರಲ್ಲ. ಹೌದು, 2002 ರಲ್ಲಿ ಚಿಕಾಗೋಲಿ ಒಂದು ಹುಡುಗಿ ಒಂದು ಹುಡುಗನ ಬ್ರೇಕಪ್ ಮಾಡಿ ಹೋಗ್ಬಿಡ್ತಾಳೆ. ಬಿಟ್ಟೋಗಿದ್ದ ಹುಡುಗಿಗೆ ಏನಾದರೂ ಒಂದು ರಿವೆಂಜ್ ತಗೋಬೇಕು ಅಂತ ಆ ಹುಡುಗ ಆ ನೆಕ್ಸ್ಟ್ ಲೆವೆಲ್ ಅಷ್ಟರಲ್ಲಿ ಬರೀ 30,000ಕ್ಕೆ ಒಂದು ಸೆಕೆಂಡ್ ಹ್ಯಾಂಡಲ್ ಕಾರ್ ತಗೊಂಡು ಓಯರ್ ಅನ್ನೋ ಏರ್ಪೋರ್ಟ್ ಅಲ್ಲಿ ಪಾರ್ಕ್ ಮಾಡಿ ಹಾಗೆ ಬಿಟ್ಬಿಡ್ತಾನೆ. ತುಂಬಾ ದಿನದಿಂದ ಆ ಕಾರ್ ಅಲ್ಲೇ ನಿಂತಿದ್ನ ನೋಡಿ ಪೊಲೀಸ್ ಅವರು ಆ ಕಾರ್ ಯಾರ್ದಿರ್ಬೋದು ಅಂತ ಲೈಸೆನ್ಸ್ ಪ್ಲೇಟ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಕಂಡುಹಿಡಿದು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಕೊನೆಗೆ ಅವಳಿಗೆ 6 ಲಕ್ಷ ರೂಪಾಯಿ ಫೈನ್ ಕಟ್ಟಿಸಿದ್ರಂತೆ. ರಿವೆಂಜ್ಗೆ ಇದಕ್ಕಿಂತ ದೊಡ್ಡ ಮಾಸ್ಟರ್ ಪ್ಲಾನ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.